ಹಲೋ ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಜಲಜ ಕಿಚನ್. ನಾನಿವತ್ತು ಆಲೂ ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕಬಾಬ್ ಪ್ರಿಯರಿಗೆ ಬರೇ ಚಿಕನ್ ಇಂದನೇ ಕಬಾಬ್ ಮಾಡೋದಲ್ಲದೇ ಆಲೂಗೆಡ್ಡೆಯಿಂದನೂ ಈ ಥರ ಕಬಾಬ್ ಮಾಡ್ಕೊಂಡು ತಿನ್ಬೋದು. ಪೌಡ್ರನ್ನ ಬಳಸ್ತಲೇ. ಈಗ ಆಲೂ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 1/4 kg ಆಲೂಗೆಡ್ಡೆಯನ್ನು ಈ ಥರ ಹಾಫ್ ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಷ್ಟು ಸಿಪ್ಪೆಯನ್ನು ತಗೊಂಡು ಈ ಥರ ಕ್ಯೂಬ್ ಥರ ಕಟ್ ಮಾಡಿಕೊಂಡು ಹಾಫ್ ಬಾಯ್ಲ್ ಮಾಡ್ಕೊಂಡು ಇಟ್ಕೋಬೇಕು. ನಂತರ ಇಲ್ಲಿ 2 ಸ್ಪೂನಷ್ಟು ಕಾರ್ನ್ಫ್ಲೋರು, 2 ಸ್ಪೂನಷ್ಟು ಮೈದಾ ಹಿಟ್ಟು, ಇಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲಿ ಅಚ್ಚಕಾರದ ಪುಡಿ 1 ಸ್ಪೂನು, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನಷ್ಟು ಗರಂ ಮಸಾಲ ಪೌಡ್ರು, ಇಲ್ಲಿ ಕಲ್ಲರ್ಗೋಸ್ಕರ ಫುಡ್ ಕಲ್ಲರು 1/2 ಸ್ಪೂನಷ್ಟು, ಇಲ್ಲಿ ಅಕ್ಕಿ ಹಿಟ್ಟು 1 ಸ್ಪೂನಷ್ಟು. ಇಷ್ಟನ್ನು ಬಳಸ್ಕೊಂಡು ಹೇಗೆ ಈಸಿಯಾಗಿ ಆಲೂ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ನಾನು ಆಲೂಗೆಡ್ಡೆಯನ್ನು ಬೇಯಿಸಿ ಇಟ್ಕೊಂಡಿರೋದನ್ನ ತೊಗೊಂಡಿದ್ದೀನಿ. ನಂತರ ಇದಕ್ಕೆ ಎಲ್ಲ ಮಿಶ್ರಣವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಫಸ್ಟು ನಾನು ಇಲ್ಲಿ ಮೈದಾ ಹಿಟ್ಟು 2 ಸ್ಪೂನು, ನಂತರ 1 ಸ್ಪೂನ್ ಅಕ್ಕಿ ಹಿಟ್ಟು, ಇಲ್ಲಿ ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಎಲ್ಲವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಎಲ್ಲವನ್ನು ಹಾಕ್ಕೊಂಡು ನೀರನ್ನೇನು ಹಾಕ್ಕೊಳಕ್ಕೆ ಹೋಗ್ಬೇಡಿ, ಹಾಗೇ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು. ನಂತರ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಈಗ ಕಲಿಸ್ಕೊಳ್ಳಿ. ಒಂದು ಸ್ವಲ್ಪನ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ. ನೀರು ಗಟ್ಟಿಗಿದ್ರೇ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಇನ್ಕೇಸ್ ಉಪ್ಪು ಕಮ್ಮಿ ಖಾರ ಕಮ್ಮಿ ಆದರೆ ನೀವು ಈ ಟೈಮಲ್ಲೇ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೋದು. ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ. ನೋಡಿ, ನಾನು ಪಕ್ಕದಲ್ಲಿ ಆಲ್ರೆಡಿ ಎಣ್ಣೆಕಾಯಿ ಕಿಟ್ಟಿದೆ, ಈಗ ಹಾಕ್ಕೊಳ್ಳೋಣ ಒಂದೊಂದನೇ ನಿಧಾನಕ್ಕೆ. ನೋಡಿ, ಒಂದೊಂದನೇ ನಿಧಾನಕ್ಕೆ ಹಾಕ್ಕೋಬೇಕು. ನೋಡಿ, ಈ ಥರ ಕಲರ್ ಬರೋವರೆಗೂ ಕರಿಬೇಕು. ಇದಾಗಿದೆ, ಈಗ ತೆಗೆಯೋಣ ಈಗ ಎಣ್ಣೆಯಿಂದ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ, ಆಲೂ ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.